वेलकम बैक टू माय चैनल एसएसएलसी 2021 एमसीक्यू क्वेश्चंस साइंस अल्ली फिजिक्स पार्टली निम्म जोते डिस्कस मार्ता बर्ता इदे इवत्तिन सेशन अल्ली केसीबी बोर्ड इंदा सेकंड सेट अंद्रे मॉडल पेपर एमसीक्यू सेकंड सेट रिलीज मारिदरे ನೆನ್ನೆ ಅಷ್ಟೇ ಲ್ಯಾಂಗ್ವೇಜಸ್ ಪೇಪರ್ಸ್ ನ ರಿಲೀಸ್ ಮಾಡಿದ್ರು ಬಟ್ ಕೆಲವೊಂದನ್ನ ರಿಲೀಸ್ ಮಾಡಿರ್ಲಿಲ್ಲ ಲೈಕ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮತ್ತೆ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಲ್ಲ ರಿಲೀಸ್ ಮಾಡಿರ್ಲಿಲ್ಲ ಸೊ ಅದರ ಜೊತೆಗೆ ಒಂದು ಕೋರ್ ಸಬ್ಜೆಕ್ಟ್ ಸೆಟ್ ಟೂ ಪೇಪರ್ ಕೂಡ ರಿಲೀಸ್ ಮಾಡಿದ್ದಾರೆ ಆದರೆ ಬಟ್ ಇಲ್ಲಿ ಒಂದು ಸಪರೇಟ್ ಸಬ್ಜೆಕ್ಟ್ ವೈಸ್ ಅವರು ರಿಲೀಸ್ ಮಾಡಿದ್ದಾರೆ ಅಂದ್ರೆ ಸೈನ್ಸ್ ಪೇಪರ್ ಮತ್ತೆ ಸೋಷಿಯಲ್ ಪೇಪರ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ನೋಡಿ ಇದು ಕೆ ಎಸ್ ಇ ಬಿ ನಾನು ಸ್ಕ್ರೀನ್ ಶಾಟ್ ತಗೊಂಡಿರೋದು ಇಲ್ಲಿ ಫಸ್ಟ್ ನೋಡಿ ಮಾಡೆಲ್ ಪೇಪರ್ ಒನ್ ಅಷ್ಟೇ ಇದೆ ಅದರಲ್ಲಿ ಸೆಟ್ ಅಲ್ಲಿ ಎಲ್ಲಾ ಮಿಕ್ಸ್ ಆಗಿದೆ ಮ್ಯಾಥ್ಸು ಸೈನ್ಸು ಸೋಷಿಯಲ್ ಆದ್ರೆ ಅದ್ರ ಕೆಳಗಡೆ ನೋಡಿ ಇಂಡಿವಿಜುವಲ್ ಆಗಿ ಸೈನ್ಸ್ ಮತ್ತೆ ಸೋಷಿಯಲ್ ನ ಅವರು ರಿಲೀಸ್ ಮಾಡಿದ್ದಾರೆ ಬಟ್ ಮ್ಯಾಥ್ಸ್ ಇಲ್ಲ ಬಟ್ ಡೋಂಟ್ ವರಿ ನಾನು ಕೊಡೋ ಅಂತ ಸ್ಯಾಂಪಲ್ ಪೇಪರ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಸಾಕು ಅಷ್ಟೇ ಸಾಕು ನಿಮ್ ಎಕ್ಸಾಮ್ಗೆ ಈಗ ಅವ್ರು ಕೊಟ್ಟಿರುವಂತ ಸೈನ್ಸ್ ಪೇಪರ್ ಸೆಟ್ ನ ಕೀ ಆನ್ಸರ್ಸ್ ನೋಡ್ತಾ ಬರೋಣ ಬನ್ನಿ ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ಫಿಸಿಕ್ಸ್ ಗೆ ರಿಲೇಟೆಡ್ ಆಗಿ ಯಾವ ಚಾಪ್ಟರ್ ವೈಸ್ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಹಾಗೆ ಆನ್ಸರ್ಸ್ ಏನು ಅಂತ ಹೇಳ್ತಾ ಬರ್ತೀನಿ ಕೆಮಿಸ್ಟ್ರಿ ಬಯಾಲಜಿ ರಿಲೇಟೆಡ್ ಆಗಿ ನೀವು ಸ್ಟಡಿ ಆಫ್ ಸೈನ್ಸ್ ಚಾನೆಲ್ ನ ರೆಫರ್ ಮಾಡಬಹುದು ಅಲ್ಲಿ ನಿಮಗೆ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಕೀ ಆನ್ಸರ್ಸ್ ಸಿಗುತ್ತೆ ಫಿಸಿಕ್ಸ್ ರಿಲೇಟೆಡ್ ಆಗಿ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮತ್ತೆ ಲೈಟ್ ಲೆಸನ್ ಇಂದ ಒಂದಷ್ಟು ಕ್ವೆಶನ್ಸ್ ಕೊಟ್ಟಿದ್ದೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿ ಬೇಕಾದ್ರೆ ನೀವು ಇಲ್ಲಿ ಕೊಟ್ಟಿರುವಂತ 14 ಕ್ವೆಶನ್ಸ್ ಅಂದ್ರೆ ಈ ಪೇಪರಲ್ಲೂ 14 ಮಾರ್ಕ್ಸ್ ಗೆ ಫಿಸಿಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಸೋರ್ಸಸ್ ಆಫ್ ಎನರ್ಜಿ ಮೂರು ಲೆಸನ್ ನೀವು ನೋಡ್ತಾ ಬನ್ನಿ ನಾನು ಕೊಟ್ಟಿರುವಂತ ಕ್ವೆಶನ್ಸ್ ಇಲ್ಲಿ ರಿಪೀಟ್ ಆಗಿದೆ ಓಕೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿಲ್ಲ ಅಂದವರು ಬೇಕಾದ್ರೆ ನೀವು ಹೋಗಿ ನನ್ನ ಹಳೆ ವಿಡಿಯೋಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮತ್ತೆ ಸೋರ್ಸಸ್ ಆಫ್ ಎನರ್ಜಿನ ನೀವು ರೆಫರ್ ಮಾಡಿ ಬೇಕಾದ್ರೆ ಸೇಮ್ ಕ್ವೆಶನ್ಸ್ ನೀವು ನೋಡ್ತೀರಾ ಸೊ ಅದೇ ಕ್ವೆಶನ್ಸ್ ಗೆ ಆನ್ಸರ್ಸ್ ಏನು ಅಂತ ಯಾವ್ಯಾವ ಕ್ವೆಶನ್ಸ್ ಕೇಳಿದರೆ ಅದಕ್ಕೆ ಆನ್ಸರ್ಸ್ ಏನು ಅನ್ನೋದನ್ನ ನೋಡ್ತಾ ಬರೋಣ ಬನ್ನಿ ಒಂದೊಂದು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬೇಸ್ಡ್ ಮಾಡೆಲ್ ಪೇಪರ್ ಪೇಪರ್ ಟೂ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಒಂದು ಸೈನ್ಸ್ ಪೇಪರ್ ರಿಲೀಸ್ ಮಾಡಿದ್ದಾರೆ ಬರೀ ಜಸ್ಟ್ ಸೈನ್ಸ್ 40 ಕ್ವೆಶನ್ಸ್ ಇದೆ ಅಷ್ಟೇ ಈಗ ನಾವಿಲ್ಲಿ ಒಂದೊಂದೇ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕಿಂತ ಮುಂಚೆ ಚಾಪ್ಟರ್ ವೈಸ್ ಎಷ್ಟೆಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಲೆಸನ್ ನೋಡಿ ಇಲ್ಲಿ ಎಲೆಕ್ಟ್ರಿಸಿಟಿ ಲೆಸನ್ ಇಂದ 5 ಕ್ವೆಶನ್ಸ್ ಬಂದಿದೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್ ಇಂದ 3 ಕ್ವೆಶನ್ಸ್ ಬಂದಿದೆ ಮತ್ತೆ ಲೈಟ್ ಲೆಸನ್ ಇಂದ 4 ಕ್ವೆಶನ್ಸ್ ಬಂದಿದೆ ಸೋರ್ಸಸ್ ಆಫ್ ಎನರ್ಜಿ ಇಂದ 2 ಕ್ವೆಶನ್ಸ್ ಬಂದಿದೆ ನೋಡಿ 5 + 3 8 8 + 4 12 12 + 2 14 ಸೇಮ್ ಪ್ಯಾಟರ್ನ್ ಅಂದ್ರೆ ನಿಮ್ಗೆ ಫಸ್ಟ್ ಸೆಟ್ ಯಾವ ತರ ಕೊಟ್ಟಿದ್ರು ಚಾಪ್ಟರ್ ವೈಸ್ ಮಾರ್ಕ್ಸ್ ಅದೇ ತರ ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನಾವು ಒಂದು ಕ್ಲಿಯರ್ ಸಿಕ್ತು ನಮ್ಗೆ ಈ ತರ ಲೆಸನ್ಸ್ ಇಂದ ಇಷ್ಟಿಷ್ಟು ಕ್ವೆಶನ್ಸ್ ಬರ್ಬೋದು ಅಂತ ನಮ್ಗೆ ಒಂದು ಕ್ಲಾರಿಟಿ ಸಿಕ್ತು ಈಗ ಆನ್ಸರ್ಸ್ ನೋಡ್ತಾ ಬರೋಣ ಬನ್ನಿ ನೋಡಿ ಕ್ವೆಶನ್ ನಂಬರ್ 41 ಇಂದನೇ ಇದು ಕಂಟಿನ್ಯೂ ಆಗಿದೆ ಯಾಕಂದ್ರೆ 40 ವರೆಗೂ ಮ್ಯಾಥ್ಸ್ ಕ್ವೆಶನ್ಸ್ ಇರುತ್ತೆ ಬಟ್ ನೋಡೋಣ ವೇಟ್ ಮಾಡ ಮ್ಯಾಥ್ಸ್ ಪೇಪರ್ ಏನಾದ್ರೂ ರಿಲೀಸ್ ಮಾಡ್ತಾರಾ ಅಂತ ಹೇಳಿ ರಿಲೀಸ್ ಮಾಡಿದ್ರು ಏನು ತೊಂದರೆ ಇಲ್ಲ ಬಿಕಾಸ್ ನಾನು ಸ್ಯಾಂಪಲ್ ಪೇಪರ್ಸ್ ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದೀನಿ ನೀವು ರೆಫರ್ ಮಾಡಿದ್ರೆ ಖಂಡಿತ 100% ವರ್ಕ್ ಆಗುತ್ತೆ ಈಗ ಫಸ್ಟ್ ಕ್ವೆಶನ್ ನೋಡ್ತಾ ಬರೋಣ ಬನ್ನಿ ಎ ಸೇಫ್ಟಿ ಡಿವೈಸ್ ಯೂಸ್ ಟು ಪ್ರೊಟೆಕ್ಟ್ ದಿ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ನೋಡಿ ಸೇಮ್ ಕ್ವೆಶನ್ ನಾನು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಹೇಳಿದ್ದೆ ಯಾವುದು ಒಂದು ಸೇಫ್ಟಿ ಡಿವೈಸ್ ನಾವು ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸೇಫ್ಟಿ ಡಿವೈಸ್ ಅಂತ ಹೇಳಿ ಓಕೆ ಇದರಲ್ಲಿ ಯಾವುದು ಸೇಫ್ಟಿ ಡಿವೈಸ್ ಫ್ಯೂಸ್ ಅಮೀಟರ್ ಅಲ್ಲ ಅಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಟು ಮೆಜರ್ ದಿ ಎಲೆಕ್ಟ್ರಿಕ್ ಕರೆಂಟ್ ಕಾಮ್ಯುಟೇಟರ್ ಏನ್ ಮಾಡುತ್ತೆ ಇಟ್ ರಿವರ್ಸಸ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಗ್ಯಾಲ್ವನೋಮೀಟರ್ ಏನ್ ಮಾಡುತ್ತೆ ಇಟ್ ಇಸ್ ಅ ಡಿವೈಸ್ ವಿಚ್ ಮೆಜರ್ಸ್ ದಿ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಓಕೆ ಈ ತರ ನೀವು ಜಸ್ಟ್ ನೋಡ್ಕೊಂಡ್ರೆ ಕಾನ್ಸೆಪ್ಟ್ ವೈಸ್ ತುಂಬಾ ಸಿಂಪಲ್ ಆಗಿರುತ್ತೆ ಇದಕ್ಕೆ ಆನ್ಸರ್ ಏನು ಫ್ಯೂಸ್ ಫ್ಯೂಸ್ ಇಸ್ ಅ ಸೇಫ್ಟಿ ಡಿವೈಸ್ ಯೂಸ್ ಟು ಪ್ರೊಟೆಕ್ಟ್ ದಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಓಕೆ ನೆಕ್ಸ್ಟ್ ಕ್ವೆಶನ್ ಎಸ್ ಸೆಕೆಂಡ್ ಕ್ವೆಶನ್ ನೋಡಿ ಲೈಟ್ ಲೆಸನ್ ಇಂದ ಇದೆ ದಿ ಪೊಸಿಷನ್ ಆಫ್ ದಿ ಇಮೇಜ್ ಒಬ್ಟೇನ್ಡ್ ಬೈ ದಿ ಕಾನ್ವೆಕ್ಸ್ ಲೆನ್ಸ್ ವೆನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಬಿಟ್ವೀನ್ F1 and 2 F1 ನೋಡಿ ನಾನೊಂದು ರೇ ಡಯಾಗ್ರಾಮ್ಸ್ ಲೈಟ್ ಲೆಸನ್ ಅಲ್ಲಿ ರೇ ಡಯಾಗ್ರಾಮ್ಸ್ ರಿಲೇಟೆಡ್ ಆಗಿ ನಾನು ನಿಮ್ಗೆ ಹೇಳಿದ್ದೆ ರೇ ಡಯಾಗ್ರಾಮ್ಸ್ ರಿಲೇಟೆಡ್ ಆಗಿ ಆಬ್ಜೆಕ್ಟ್ ಒಂದು ಕಡೆ ಇದೆ ಇಮೇಜ್ ಪೊಸಿಷನ್ ಕೇಳ್ಬೋದು ಅಥವಾ ಇಮೇಜ್ ಪೊಸಿಷನ್ ಕೇಳಿ ನೇಚರ್ ಕೇಳ್ಬೋದು ಅಂತ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ನೋಡಿ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ F1 ಮತ್ತೆ 2 F1 ಮಧ್ಯೆ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನಾವಿಲ್ಲಿ ಕಾನ್ವೆಕ್ಸ್ ಲೆನ್ಸ್ ತಗೊಂಡ್ರೆ ನೋಡಿ ಈ ಕಡೆ F1 2 F1 ಈ ಕಡೆ F2 2 F2 ಓಕೆ ಈಗ ಎಲ್ಲಿದೆ F1 ಮತ್ತೆ 2 F1 ಮಧ್ಯೆ ಇದೆ ಆಬ್ಜೆಕ್ಟ್ ಈಗ ಜಸ್ಟ್ ಅಬ್ಸರ್ವ್ ಮಾಡಿ F2 F1 ಹತ್ರ ಇಟ್ಟಾಗ ಎಲ್ಲಿ ಬರ್ತಿತ್ತು 2 F2 ಹಾಗಾದ್ರೆ ನಾನು ಹೇಳಿದೆ ಆಬ್ಜೆಕ್ಟ್ ಮುಂದೆ ಬರ್ತಿದ್ದಂಗೆ ಇಮೇಜ್ ಹಿಂದೆ ಹೋಗ್ತಾ ಇರತ್ತೆ ಅಂತ ಹೇಳಿ ಹಾಗಾದ್ರೆ ಇವಾಗ 2 F1 ಇಂದ ಮುಂದೆ ಬಂದಿದೆ ಅಂದ್ರೆ 2 F ಇಂದ ಹಿಂದೆ ಹೋಗಿರಬೇಕು ಹಾಗಾದ್ರೆ Beyond 2 F2 ಇಸ್ ದ ಆನ್ಸರ್ ಆಪ್ಷನ್ ಸಿ ಓಕೆ ತುಂಬಾ ಸಿಂಪಲ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ನೋಡಿ ಇದು ಸೋರ್ಸಸ್ ಆಫ್ ಎನರ್ಜಿ ರಿಲೇಟೆಡ್ ಆಗಿ ನಾನಿನ್ನು ಸ್ಟಾರ್ಟ್ ಮಾಡಿಲ್ಲ ಸೋರ್ಸಸ್ ಆಫ್ ಎನರ್ಜಿ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಇಲ್ಲಿ ಏನ್ ಕೊಂತ ಕೊಟ್ಟಿದ್ದಾರೆ ದಿಸ್ ಪವರ್ ಪ್ಲಾಂಟ್ ದಟ್ ಡಸ್ ನಾಟ್ ಯೂಸ್ ಟರ್ಬೈನ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ಈಸ್ ಅಂತ ಹೇಳಿ ಕೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಕೊಟ್ಟಿರೋ ಯಾವ
ಪವರ್ ಪ್ಲಾಂಟ್ ಅಲ್ಲಿ ಟರ್ಬೈನ್ ರೋಟೇಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ನಾವು ಹೋದ್ರೆ ಕೋಲ್ನ ಬರ್ನ್ ಮಾಡಿ ಸ್ಟೀಮ್, ಸ್ಟೀಮ್ ಅಂದ್ರೆ ನೀರನ್ನ ಕಾಯಿಸಿ ಸ್ಟೀಮ್ ಪ್ರೊಡ್ಯೂಸ್ ಮಾಡಿ ಆ ಸ್ಟೀಮ್ ಇಂದ ಟರ್ಬೈನ್ ರೋಟೇಟ್ ಮಾಡ್ತೀವಿ ಇಲ್ಲಿ. ಹಾಗಾದ್ರೆ ನಮಗೆ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲ, ಅದೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲೂ ಅಷ್ಟೇ, ನಾವು ತಗೊಳ್ಳುವಂತ ನ್ಯೂಕ್ಲಿಯರ್ ಮೆಟೀರಿಯಲ್ಸ್, ಸೊ ಯುರೇನಿಯಂನ ನಾವು ಬರ್ನ್ ಮಾಡಿ ಅಲ್ಲೂ ಅಷ್ಟೇ ಸ್ಟೀಮ್ ಪ್ರೊಡ್ಯೂಸ್ ಆಗಿ ಟರ್ಬೈನ್ ರೊಟೇಟ್ ಮಾಡ್ತೀವಿ. ಹಾಗಾದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟು ಅಲ್ಲ. ಓಕೆ, ಅದೇ ತರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಷ್ಟೇ ನೋಡಿ, ಮೇಲಿಂದ ನೀರು ಏನ್ ಮಾಡುತ್ತೆ, ಫೋರ್ಸ್ ಆಗಿ ಬಂದು ಅಲ್ಲಿ ಕಟ್ ಅಂತ ಟರ್ಬೈನ್ ಏನ್ ಮಾಡುತ್ತೆ, ಅದು ರೊಟೇಟ್ ಮಾಡುತ್ತೆ. ಸೊ ಹಾಗಾದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರು ಅಲ್ಲ. ನಿಮ್ಗೆ ಇರುವಂತ ಆನ್ಸರ್ ಯಾವುದು? ಸೋಲಾರ್ ಪವರ್ ಪ್ಲಾಂಟ್. ಸೋಲಾರ್ ಪವರ್ ಪ್ಲಾಂಟ್ ಅಲ್ಲಿ ನಾವು ಯಾವುದೇ ತರ ಟರ್ಬೈನ್ ರೊಟೇಟ್ ಮಾಡಲ್ಲ. ಕ್ಲಿಯರ್? ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ನೋಡಿ. ಎಸ್, ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿಯಿಂದ. ನಾನು ಎಲೆಕ್ಟ್ರಿಸಿಟಿ ಲೆಸನ್ ಅಲ್ಲೇ ಒಂದಷ್ಟು ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಸೆಷನ್ ಅಂತ ಒಂದು ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅನ್ನೋದಾದ್ರೆ ನೀವು ಅಲ್ಲಿ ರೆಫರ್ ಮಾಡ್ಬೋದು. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತಲೇ ಸೆಷನ್ ಮಾಡಿದ್ದೀನಿ ನಾನು. ಅಷ್ಟು ಪ್ರಾಬ್ಲಮ್ಸ್ ನೋಡಿಕೊಂಡ್ರೆ ಅದರೊಳಗೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಬರೋಣ ನೋಡಿ ಏನು ಕೊಟ್ಟಿದ್ದಾರೆ. ಅನ್ ಎಲೆಕ್ಟ್ರಿಕ್ ಲ್ಯಾಂಪ್ ಹೂಸ್ ರೆಸಿಸ್ಟೆನ್ಸ್ ಇಸ್ 20 ಓಮ್ ಅಂಡ್ ಅ ಕಂಡಕ್ಟರ್ ಆಫ್ 4 ಓಮ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡ್ಕೊಳ್ಳಿ ಇಲ್ಲಿ, ದಿಸ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್, ಸೀರೀಸ್ ಟು 6 ವೋಲ್ಟ್ ಬ್ಯಾಟ್ರಿ ಆಸ್ ಶೋನ್ ಇನ್ ದಿ ಫಿಗರ್. ದೆನ್ ದಿ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಸರ್ಕ್ಯೂಟ್ ಅಂತ ಹೇಳಿ ಕೇಳ್ತಿದ್ದಾರೆ. ಈಗ ಏನೇನು ಕೊಟ್ಟಿದ್ದಾರಪ್ಪ? ವಿ ಕೊಟ್ಟಿದ್ದಾರೆ, ಎಷ್ಟು? 6 ವೋಲ್ಟ್ ಕೊಟ್ಟಿದ್ದಾರೆ. ಈಗ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟೆನ್ಸ್ ಏನ್ ಕೊಟ್ಟಿದ್ದಾರೆ? R1 4 ಓಮ್ ಕೊಟ್ಟಿದ್ದಾರೆ, R2 20 ಓಮ್ ಕೊಟ್ಟಿದ್ದಾರೆ. ಈಗ ಸೀರೀಸ್ ಅಂದ್ರೆ ಏನ್ ಮಾಡಬೇಕು? ಇವೆರಡನ್ನು ಡೈರೆಕ್ಟ್ ಆಗಿ ಆಡ್ ಮಾಡಬೇಕು, ಹೌದಾ? ಸೊ ನಾನು ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಈ ಲೆಸನ್ ಅಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಏನು, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ರೆ ಇವೆರಡನ್ನು ನಾವು ಏನ್ ಮಾಡ್ತೀವಿ? ಡೈರೆಕ್ಟ್ ಆಡ್ ಮಾಡ್ತೀವಿ. ಎಷ್ಟಾಗತ್ತೆ? 20 + 4 = 24. ಹಾಗಾದ್ರೆ I ಬೇಕು. ಸೊ ನಮಗೆ ಓಮ್ಸ್ ಲಾ ಪ್ರಕಾರ ಇರುವಂತ ಫಾರ್ಮುಲಾ ಯಾವುದು? V = IR. ಇವಾಗ ನಮ್ಗೆ I ಬೇಕಾಗಿರೋದ್ರಿಂದ V/R. ವಿ ಏನಿದೆ? 6/24. ಈಗ ನೋಡಿ ಇಲ್ಲಿ 6 ones are 6 4s. 1/4 ಅಂದ್ರೆ ಏನಾಯ್ತು? 0.25 ampere, ವಿಚ್ ಇಸ್ ಆಪ್ಷನ್ ಡಿ. ಕ್ಲಿಯರ್ ಆಗಿದೆ ನೋಡಿ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಎರಡು ರೆಸಿಸ್ಟೆನ್ಸ್ ಇದೆ ನೋಡಿ. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಎಲ್ಲ ಲ್ಯಾಂಪು ಮತ್ತೆ ಕಂಡಕ್ಟರ್ ಎರಡು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಒಂದಕ್ಕೆ 4 ಓಮು ಇನ್ನೊಂದಕ್ಕೆ 20 ಓಮು. ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಇಲ್ಲಿ ಅವ್ರಿಗೆ ಕರೆಂಟ್ ಕೇಳ್ತಾ ಇದ್ದಾರೆ. ಸೊ ಕರೆಂಟ್ ಗಿವನ್ ಅಂತಂದ್ರೆ ವಿ 6 ವೋಲ್ಟ್ ಆಯ್ತು. ರೆಸಿಸ್ಟೆನ್ಸ್ ಅಂದ್ರೆ ಇವೆರಡು ಹೇಗೆ ಕನೆಕ್ಟ್ ಆಗಿದೆ? ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅನ್ನೋದಾದ್ರೆ ಇವೆರಡು ಏನಾಗುತ್ತೆ? ವಿ ಹ್ಯಾವ್ ಟು ಆಡ್ ದೆಮ್. ಸೊ ಆಡ್ ಆದ್ರೆ ಏನಾಗುತ್ತೆ? 20 + 4 = 24. ಹಾಗಾದ್ರೆ ವಿ ಗೊತ್ತು, ಆರ್ ಗೊತ್ತಾಯ್ತು. ಐ ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಓಮ್ಸ್ ಲಾ. I = V/R, ದಟ್ ಇಸ್ 6/24. 1s are 4s are. ಸೊ 1/4 ಅಂತಂದ್ರೆ ನಾವು ಯಾವ್ದಕ್ಕೆ ಹೋಗ್ತೀವಿ? 0.25 ampere. ಓಕೆ, ತುಂಬಾ ಸಿಂಪಲ್ ಆಗಿದೆ. ಕ್ವೆಶನ್ಸ್ ಎಲ್ಲ ಡೈರೆಕ್ಟ್ ಆಗಿ ಕೇಳಿದ್ದಾರೆ, ಯಾವುದೇ ತರ ಇಂಡೈರೆಕ್ಟ್ ಕ್ವೆಶನ್ಸ್ ಇಲ್ಲ. ಅವ್ರು ಹೇಳಿರೋ ಹಾಗೆ ಡೈರೆಕ್ಟ್ ಅಂಡ್ ಸಿಂಪಲ್ ಕ್ವೆಶನ್ಸ್ ಈ ಪೇಪರ್ ಅಲ್ಲಿ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ನೋಡಿ. ಎಸ್, ಇದನ್ನ ನಾನು ತುಂಬಾ ಸರಿ ಮೆನ್ಷನ್ ಮಾಡಿದ್ದೀನಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸೆಷನ್ ಮಾಡ್ಬೇಕಾರೆ. ಇನ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇದು ನೋಡಿ. ರೈಟ್ ಹ್ಯಾಂಡ್ ರೂಲ್ ಅಂದ್ರೆ ಯಾವ್ದಕ್ಕೆ ರಿಲೇಟೆಡ್ ಆಯ್ತು? ಜನರೇಟರ್ ರಿಲೇಟೆಡ್ ಆಯ್ತು. ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಜನರೇಟರ್ ಅಂತಂದ್ರೆ ನಿಮಗೆ ಗೊತ್ತಿದೆ, ವೇರ್ ದಿ ಜನರೇಟರ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ, ಅಂದ್ರೆ ಕರೆಂಟ್ ಬರುತ್ತೆ. ಸೊ ಮಿಡಲ್ ಫಿಂಗರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಮಿಡಲ್ ಫಿಂಗರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಥಂಬ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ? ರೈಟ್ ಹ್ಯಾಂಡ್ ಅಲ್ಲಿ ಇಟ್ ಇಂಡಿಕೇಟ್ಸ್ ಮೋಷನ್ ಆಫ್ ದಿ ಕಂಡಕ್ಟರ್. ಫೋರ್ ಫಿಂಗರ್ ಯಾವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್. ಮಿಡಲ್ ಫಿಂಗರ್ ನೋಡಿ, ಮಿಡಲ್ ಫಿಂಗರ್ ಬಂದಾಗ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಇದೆ. ಇಲ್ಲಿ ಎರಡು ಆಪ್ಷನಲ್ ಕನ್ಫ್ಯೂಷನ್ ಇದೆ ನೋಡಿ. ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ ಇಂದ ಕಂಡಕ್ಟರ್ ಆಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಆಗುತ್ತೆ. ಇಲ್ಲಿ ನೀವು ಬರೀ ಎಲೆಕ್ಟ್ರಿಕ್ ಕರೆಂಟ್ ಅಂತ ಮೆನ್ಷನ್ ಮಾಡಬಾರ್ದು, ನೆನಪಲ್ಲಿ ಇಟ್ಕೊಳ್ಳಿ. ಬರೀ ಎಲೆಕ್ಟ್ರಿಕ್ ಕರೆಂಟ್ ಅಂತ ಮೆನ್ಷನ್ ಮಾಡಬಾರ್ದು, ತಪ್ಪಾಗುತ್ತೆ. ಇಂಡ್ಯೂಸ್ಡ್ ಅನ್ನೋ ವರ್ಡ್ ಇರಬೇಕು ನೋಡಿ. ಇಲ್ಲಿ ಬರೀ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ರೂಲ್ಗೆ ಆಗುತ್ತೆ. ಇಂಡ್ಯೂಸ್ಡ್ ಅನ್ನೋ ವರ್ಡ್ ಇರಬೇಕು, ನೆನಪಲ್ಲಿರಲಿ. ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ಇಸ್ ಅ ರೈಟ್ ಆನ್ಸರ್. ಓಕೆ, ಕ್ವೆಶನ್ ನಂಬರ್ 46 ನೋಡಿ. ಈ ಕ್ವೆಶನ್ ನೀವು ಅಬ್ಸರ್ವ್ ಮಾಡಿದ್ರೆ ಸೇಮ್ ಟು ಸೇಮ್ ಕ್ವೆಶನ್, ಸ್ವಲ್ಪ ಚೇಂಜ್ ಮಾಡಿ ನಾನು ಕೊಟ್ಟಿದ್ದೆ ಅಷ್ಟೇ. ಬಟ್ ಇದೇ ತರ ಕ್ವೆಶನ್ ನಾನು ಹೇಳಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ. ಏನಂತ ಹೇಳಿದರೆ, ಅಬ್ಸರ್ವ್ ದಿ ಫಾಲೋಯಿಂಗ್ ಟೇಬಲ್ PQRS. P = 1.52, Q = 1.44, R = 2.42, S = 1.33. ಇನ್ ವಿಚ್ ಮೆಟೀರಿಯಲ್ ಮೀಡಿಯಂ ಸ್ಪೀಡ್ ಆಫ್ ಲೈಟ್ ಇಸ್ ವೆರಿ ಹೈ? ಸೊ ಸ್ಪೀಡ್ ಆಫ್ ಲೈಟ್ ನಾನು ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ಸ್ಪೀಡ್ ಆಫ್ ಲೈಟ್ಗೂ ರಿಲೇಷನ್ಶಿಪ್ ಹೇಳಿದ್ದೆ. ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಆಫ್ ಲೈಟ್ ಅಂತ. ಅಂದರೆ ಇನ್ವರ್ಸ್ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇದ್ರೆ ಸ್ಪೀಡ್ ಆಫ್ ಲೈಟ್ ಜಾಸ್ತಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ರೆ ಸ್ಪೀಡ್ ಆಫ್ ಲೈಟು ಕಡಿಮೆ. ಹಾಗಾದರೆ ಇವಾಗ ಅವ್ರು ಕೇಳ್ತಾ ಇರೋದು ಯಾವುದು? ಹೈ ಅಂತ ಕೇಳ್ತಿದ್ದಾರೆ. ಹಾಗಾದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿರಬೇಕು? ಕಡಿಮೆ ಇರಬೇಕು, ವಿಚ್ ಇಸ್ ಎಸ್, ಆಪ್ಷನ್ ಬಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇದ್ರೆ ಅದಕ್ಕೆ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ.
A rectangular coil of copper wire is rotated in a magnetic field. The direction of induced current changes once in each ಅಂತ ಹೇಳಿ ಕೇಳ್ತಿದ್ದಾರೆ. ನೋಡಿ ಇಲ್ಲಿ ರೆಕ್ಟಾಂಗ್ಯುಲರ್ ಕಾಯಿಲ್ ಅಂದ್ರೆ ರೊಟೇಟ್ ಆಗಿ ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮ್ ಆದ್ರೆ ಇಟ್ ಇಸ್ ಅವರು ಜನರೇಟರ್ ಬಗ್ಗೆ ಹೇಳ್ತಿದ್ದಾರೆ. ಜನರೇಟರ್ ಅಂದ್ರೆ ಏನ್ ಪ್ರೊಡ್ಯೂಸ್ ಆಗುತ್ತೆ? ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ನಿಮಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕರೆಂಟ್ ರಿಲೇಟೆಡ್ ಆಗಿ ಕೊಟ್ಟಿರೋದು ಎಸಿ. ಓಕೆ, ಎಸಿ ಜನರೇಟರ್ ಕೊಟ್ಟಿರೋದು. ಎಸಿ ಅಂತಂದ್ರೆ ನಾನು ನಿಮಗೆ ಹೇಳಿದ್ದೆ ಆಲ್ಟರ್ನೇಟ್ ಕರೆಂಟ್, ಪ್ರತಿ ಸರಿನೂ ಅದು ಡೈರೆಕ್ಷನ್ ನ ಚೇಂಜ್ ಮಾಡುತ್ತೆ ಆಫ್ ರೊಟೇಷನ್ ಗೆ. ಹಾಗಾದ್ರೆ ದಿ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಚೇಂಜಸ್ ಒನ್ ಇನ್ ಈಚ್ ಹಾಫ್ ರೊಟೇಷನ್. ಹಾಗಾದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಕ್ಲಿಯರ್? ತುಂಬಾ ಸಿಂಪಲ್, ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. ರೆಕ್ಟಾಂಗ್ಯುಲರ್ ಕಾಯಿಲ್ ರೊಟೇಟೆಡ್ ಅಂದ್ರೆ ರೊಟೇಟ್ ಅಂದ್ರೆ ಫಸ್ಟ್ ಮೆಕ್ಯಾನಿಕಲ್ ಎನರ್ಜಿ ಆಗ್ತಿದೆ, ಆಮೇಲೆ ಕರೆಂಟ್ ಕೇಳ್ತಿದ್ದಾರೆ ಅಂತಂದ್ರೆ ಮೆಕ್ಯಾನಿಕಲ್ ಟು ಕರೆಂಟ್ ಅಂತಂದ್ರೆ ಇಟ್ ಇಸ್ ಅ ಜನರೇಟರ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದವರು ಎಸಿ ಜನರೇಟರ್. ಸೊ ಎಸಿ ಅಂತಂದ್ರೆ ಆಲ್ರೆಡಿ ಹೇಳಿದೀನಿ, ಆಲ್ಟರ್ನೇಟ್ ಕರೆಂಟ್. ಸೊ ಆಲ್ಟರ್ನೇಟ್ ಕರೆಂಟ್ ಅಂದ್ರೆ ಇಟ್ ಆಲ್ವೇಸ್ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಫಾರ್ ಹಾಫ್ ರೊಟೇಷನ್. ಸೊ ದಟ್ ಇಸ್ ಆಪ್ಷನ್ ಸಿ. ಓಕೆ, ಅಥವಾ ರೆವಲ್ಯೂಷನ್ ಅಂತ ಕೂಡ ನೀವು ಹೇಳ್ಬೋದು. 48th ಕ್ವೆಶನ್ ಹೋಗ್ತೀನಿ. ದಿ ಮೇಜರ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸೋರ್ಸಸ್ ಆಫ್ ಎನರ್ಜಿ ಅಲ್ಲಿ ಬರುವಂತದ್ದು. ಬಯೋಗ್ಯಾಸ್ ನ ಮೇನ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯಂಟ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸೇ ಇಟ್ ಆಸ್ ಮಿಥೇನ್. ಸೊ ಮಿಥೇನ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ಬಯೋಗ್ಯಾಸ್. ಓಕೆ, ನೆನಪಲ್ಲಿರ್ಲಿ. ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ಕಾನ್ಕೇವ್ ಲೆನ್ಸ್, ನೋಡಿ ಇದು ಕೂಡ ನಾನು ಹೇಳಿದ್ದೆ, ತುಂಬಾ ಮೆನ್ಷನ್ ಮಾಡಿದ್ದೆ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಲೈಟ್ ಲೆಸನ್ ಮಾಡ್ಬೇಕಾರೆ. ಸೊ ಇದಕ್ ರಿಲೇಟೆಡ್ ಆಗೇನೆ ಅಂದ್ರೆ ಕಾನ್ಕೇವ್ ಲೆನ್ಸ್ ಪ್ರಾಪರ್ಟಿ ಕೇಳ್ತಾರೆ ಅಂತ ಹೇಳಿ. ಈಗ ನಾವು ಒಂದೊಂದೇ ನೋಡ್ಕೊಂಡು ಬರೋಣ. ಕಾನ್ಕೇವ್ ಲೆನ್ಸ್ ರಿಲೇಟೆಡ್ ಆಗಿ ನೋಡೋದಾದ್ರೆ ಇಟ್ ಇಸ್ ಅ ಡೈವರ್ಜಿಂಗ್ ಲೆನ್ಸ್. ಡೈವರ್ಜಿಂಗ್, ಓಕೆ, ಯಾಕಂದ್ರೆ ಲೈಟ್ ರೇಸ್ ನೆಲ್ಲ ಏನ್ ಮಾಡುತ್ತೆ, ಒಂದ್ ಕಡೆ ಮೀಟ್ ಮಾಡಲ್ಲ, ಡೈವರ್ಜ್ ಮಾಡುತ್ತೆ. ಓಕೆ, ಸೊ ಇಟ್ ಇಸ್ ಅ ಡೈವರ್ಜಿಂಗ್ ಲೆನ್ಸ್, ಇಟ್ ಇಸ್ ಅ ಒನ್ ಆಫ್ ದಿ ಪ್ರಾಪರ್ಟಿ. ಹಾಗಾದ್ರೆ ಡೈವರ್ಜಸ್ ದಿ ಲೈಟ್ ರೇಸ್ ಇದೆ, ಕರೆಕ್ಟ್. ಯಾಕೆ ಮ್ಯಾಮ್ ಇನ್ ಉಳಿದಿದ್ದಾಗಲ್ವಾ ಅನ್ನೋದು ನೋಡೋದಾದ್ರೆ ಇಟ್ ಫಾರ್ಮ್ಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಅಲ್ಲ. ಕಾನ್ಕೇವ್ ಇಸ್ ಆಲ್ವೇಸ್ ಪ್ರೊಡ್ಯೂಸಸ್ ವರ್ಚುಯಲ್ ಅಂಡ್ ಎರೆಕ್ಟ್ ಅಂತ ಹೇಳ್ತೀವಿ ನಾವು, ನಾಟ್ ರಿಯಲ್ ಅಂಡ್ ಇನ್ವರ್ಟ್. ಇಟ್ ಇಸ್ ಥಿನ್ನರ್ ಅಟ್ ಎಡ್ಜಸ್ ಅಂಡ್ ಥಿಕ್ಕರ್ ಅಟ್ ಮಿಡಲ್. ಇಲ್ಲ, ಸೊ ಇಲ್ಲಿ ಏನಾಗುತ್ತೆ ನಮ್ಗೆ, ಇದರಲ್ಲಿ ಥಿಕ್ಕರ್ ಅಟ್ ಎಡ್ಜಸ್ ಥಿನ್ನರ್ ಅಟ್ ಮಿಡಲ್. ಮಿಡಲ್ ಅಲ್ಲಿ ಥಿನ್ನರ್ ಇರುತ್ತೆ, ಎಡ್ಜಸ್ ಅಲ್ಲಿ ಥಿಕ್ಕರ್ ಇರುತ್ತೆ. ಯಾವ್ದ್ರಲ್ಲಿ? ಕಾನ್ಕೇವ್ ಅಲ್ಲಿ. ನೋಡ್ಕೊಡಿ, ಈ ಕ್ವೆಶನ್ ಕೂಡ ನಾನು ರಿಪೀಟ್ ಮಾಡಿದ್ದೆ, ಅದರಲ್ಲಿ ಲೈಟ್ ಲೆಸನ್ ಒಂದ್ಸರಿ ರೆಫರ್ ಮಾಡಿ. ಇನ್ನು ಕನ್ವರ್ಜಸ್ ಆಫ್ ಲೈಟ್ ರೇ ಖಂಡಿತ ಆಗಲ್ಲ, ಬಿಕಾಸ್ ಕಾನ್ವೆಕ್ಸ್ ಅಲ್ಲೇ ಕನ್ವರ್ಜಸ್ ಆಫ್ ಲೈಟ್ ರೇ ಆಗೋದು. ಸೊ ಯಾವ್ದಾಯ್ತು? ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ನೋಡಿ. ಅನ್ ಎಲೆಕ್ಟ್ರಿಕ್ ಬಲ್ಬ್ ಇಸ್ ಕನೆಕ್ಟೆಡ್ ಟು 220 ವೋಲ್ಟ್ ಜನರೇಟರ್. ಇಫ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದಿ ಬಲ್ಬ್ ಇಸ್ 0.50 ಆಂಪಿಯರ್, ದಿ ಪವರ್ ಆಫ್ ಬಲ್ಬ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ನಿಮ್ಗೆ ಮೇನ್ ಆಗಿ ಫಾರ್ಮುಲಾ ಬೇಕು ಈ ಲೆಸನ್ ಇಂದ. ಜಸ್ಟ್ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಯಾವ ಕ್ವೆಶನ್ ಕೊಟ್ಟರು ನೀವು ಸಾಲ್ವ್ ಮಾಡ್ಬೋದು. ನಿಮ್ಗೆ ಲಿಸ್ಟ್ ಆಫ್ ಫಾರ್ಮುಲಾ ಬೇಕು ಅನ್ನೋದಾದ್ರೆ ನಾನು ಎಲೆಕ್ಟ್ರಿಸಿಟಿಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನೋ ಸೆಷನ್ ಮಾಡಿದ್ದೀನಿ, ಅಲ್ಲಿ ರೆಫರ್ ಮಾಡಿ. ಈಗ ನೋಡಿ ಇಲ್ಲಿ ಪಿ ಇಸ್ ಈಕ್ವಲ್ ಟು ಏನಾಯ್ತು, ಪಿ ಐ ಆಯ್ತು, ವಿ ಐ. ಸೊ ನಮ್ಗಿರುವಂತ ಫಾರ್ಮುಲಾ ಪವರ್ ಗೇನು ಪಿ ಇಸ್ ಈಕ್ವಲ್ ಟು ವಿ ಐ ಕೊಟ್ಟಿರೋ ಪ್ರಕಾರ. ನಾವು ವಿ ನೋಡಿ ಇಲ್ಲಿ 220 ವೋಲ್ಟ್ ಕೊಟ್ಟಿದ್ದಾರೆ. ಸೊ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ? 0.50 ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಮ್ಗೆ ಏನಾಯ್ತು, ಪಿ ಇಸ್ ಈಕ್ವಲ್ ಟು ವಿ ಐ ಆಯ್ತು. ಸೊ ಇದ್ರ ಪ್ರಕಾರ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಿ ಇಸ್ ಈಕ್ವಲ್ ಟು 220 ಇಂಟು 0.5. ಸೊ 220 ಇಂಟು 0.5 ಅಂದ್ರೆ ನೋಡಿ ಇಲ್ಲಿ 50 ಮುಂದೆ 0 ಇದ್ರು ಇಟ್ ಇಸ್ ನೋ ಯೂಸ್. ಸೊ ಇಂಟು 0.5 ಅಂದ್ರೆ ನಾವೇನ್ ಬರಿಬಹುದು, 1/2. ಸೊ ನೋಡಿ ಇಲ್ಲಿ 2 11s ಎಷ್ಟಾಯ್ತು, 110 ವ್ಯಾಟ್. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ದಿ ಫಂಕ್ಷನ್ ಆಫ್ ಅಮೀಟರ್ ಇನ್ ಅ ಸರ್ಕ್ಯೂಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ ಡಿವೈಸಸ್ ರಿಲೇಟೆಡ್ ಡೆಫಿನೆಟ್ಲಿ ಒಂದು ಕ್ವೆಶನ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಡಿವೈಸಸ್ ರಿಲೇಟೆಡ್ ಅಮೀಟರ್, ವೋಲ್ಟ್ ಮೀಟರ್, ರೆಸಿಸ್ಟರ್, ಓಕೆ, ಈ ತರ ಗ್ಯಾಲ್ವನೋಮೀಟರ್, ಈ ತರ ರಿಲೇಟೆಡ್ ಆಗಿ ಒಂದ್ ಕ್ವೆಶನ್ ಡೆಫಿನೆಟ್ಲಿ ಕೊಡ್ತಾರೆ. ಸೊ ಅಮೀಟರ್ ನಾವ್ ಏನಕ್ಕೆ ಮೆಷರ್ ಮಾಡ್ತೀವಿ, ವಿಲ್ ಯೂಸ್ ಟು ಮೆಷರ್ ದಿ ಎಲೆಕ್ಟ್ರಿಕ್ ಕರೆಂಟ್. ಸೊ ಇದೆಯಾ ನೋಡೋಣ, ರಿವರ್ಸಸ್ ಅಲ್ಲ. ಸೊ ಇದು ನೋಡಿ, ರಿವರ್ಸಸ್ ಅಂತ ಬಂದ್ರೆ ಕಾಮ್ಯುಟೇಟರ್ ಬರೀತೀರಾ, ಮೆಷರ್ಸ್. ನೋಡಿ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್, ಮೆಷರ್ಸ್ ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದೇ ನೋಡಿ, ಪ್ರೊಟೆಕ್ಟ್ಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇಲ್ಲ. ಇಲ್ಲಿ ನಾವು ಯೂಸ್ ಮಾಡ್ತೀವಿ ಫ್ಯೂಸ್. ಮೆಷರ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ವೋಲ್ಟ್ ಮೀಟರ್. ನೋಡಿ ಇಲ್ಲೇ ಒಂದೊಂದಕ್ಕೂ ಕನೆಕ್ಷನ್ ಇದೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು, ಕಾನ್ಸೆಪ್ಟ್ ವೈಸ್ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವೆಶನ್. ಆಸ್ ಎಲೆಕ್ಟ್ರಿಕ್ ರೆಸಿಸ್ಟಿವಿಟಿ ಆಫ್ ಅ ಸಬ್ಸ್ಟೆನ್ಸ್ ಇನ್ಕ್ರೀಸಸ್, ಅಂದ್ರೆ ರೆಸಿಸ್ಟಿವಿಟಿ ಜಾಸ್ತಿ ಆದ್ರೆ ಸಬ್ಸ್ಟೆನ್ಸ್ ಏನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ಈಗ ನೋಡಿ ಇಲ್ಲಿ ನಾವು ಏನಂತ ಬರಿತೀವಿ, ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಹೇಳಿ ಯೂಸ್ ಮಾಡ್ತೀವಿ. ಹೌದಾ? ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಲೆಂತ್ ಅಂಡ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳಿದೆ. ಇಲ್ಲಿ ನಾವು ರೋ ಅನ್ನೋದು ಏನಾಯ್ತು, ಇಲ್ಲಿ ರೆಸಿಸ್ಟಿವಿಟಿ ಆಯ್ತು. ನಾವು ಇದಕ್ಕೆ ಫಾರ್ಮುಲಾ ಏನಾಗುತ್ತೆ, ಆರ್ ಎ ಬೈ ಎಲ್ ಆಯ್ತು. ಓಕೆ, ಆರ್ ಎ ಬೈ ಎಲ್.
ನೋಡಿ ಇಲ್ಲಿ ಎರಡು ಯಾವ ತರ ಇದೆ ಡೈರೆಕ್ಟ್ ಆಗಿದೆ ಅಂದ್ರೆ ರೆಸಿಸ್ಟಿವಿಟಿ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ರೆಸಿಸ್ಟಿವಿಟಿ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಡೈರೆಕ್ಟ್ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಸಬ್ಸ್ಟೆನ್ಸ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಅಷ್ಟೇ ಸಿಂಪಲ್ ಆಗಿದೆ ನೋಡಿ ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿಯ ಡೈರೆಕ್ಟ್ ಪ್ರಪೋರ್ಷನಲ್ ಇಫ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಇನ್ಕ್ರೀಸಸ್ ದೆನ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ The phenomenon of bending of light as it passes from one transparent medium to another transparent medium. Nodili bending of light anno word idre andre it is not bouncing back. Bouncing back antidre now reflection hogtivi. Bending of light andre nodili one medium idond medium nodili id medium 1 medium 2 anta tagondre nodi light ray pass aadre bend aadre athwa away from the normal agirbodu towards the normal agirbodu ಈ ತರ ಬೆಂಡಿಂಗ್ ಆಫ್ ಲೈಟ್ ನ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ ಸೊ ಇಟ್ ಇಸ್ ಅ ಬೆಂಡಿಂಗ್ ಆಫ್ ಲೈಟ್ ಇಸ್ ಅ ರಿಫ್ರಾಕ್ಷನ್ ಆಫ್ ಲೈಟ್ ಓಕೆ ಇವತ್ತಿನ ಸೆಷನ್ ಲಾಸ್ಟ್ ಕ್ವೆಶನ್ ನೋಡಿ 54th ಕ್ವೆಶನ್ ಕೇಳಿರೋದು ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದು ಕೂಡ ನಾನು ಹೇಳಿದ್ದೆ ಸೇಮ್ ಕ್ವೆಶನ್ ನಾನು ಹೇಳಿದ್ದೆ ಓಕೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾವು ತಗೊಂಡ್ರೆ ಯಾವುದು ಇದರಲ್ಲಿ ಪ್ರಾಪರ್ಟಿ ಅಲ್ಲ ಅಂತ ಕೇಳ್ತಿದ್ದಾರೆ ನೋಡಿ ಇಲ್ಲಿ ಫಸ್ಟ್ ಪ್ರಾಪರ್ಟಿ ನೋಡೋಣ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಡೆನ್ಸರ್ ಇನ್ ನಿಯರ್ ಪೋಲ್ಸ್ ನೋಡಿ ಇಲ್ಲಿ ನಾವು ಮ್ಯಾಗ್ನೆಟಿಕ್ ತಗೊಂಡ್ರೆ ನಾರ್ತ್ ಪೋಲ್ ಒಂದು ಸೌತ್ ಪೋಲ್ ಜಾಸ್ತಿ ಇಂಥ ಕಡೆ ಜಾಸ್ತಿ ಅವ್ರು ಏನಂತ ಹೇಳ್ತಿದ್ದಾರೆ ಡೆನ್ಸರ್ ತುಂಬಾ ಸೇರಿರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ರೆ ಹೌದು ಇದು ಕರೆಕ್ಟ್ ಇದು ಕರೆಕ್ಟ್ ಆಗಿದೆ ಪ್ರಾಪರ್ಟಿ ಇದು ಆನ್ಸರ್ ಅಲ್ಲ ಇದು ನಾನು ಹೇಳ್ತಾ ಇರೋದು ವಿಚ್ ಇಸ್ ನಾಟ್ ಅಂತ ಹೇಳ್ತಿದ್ದಾರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದ ಪ್ರಾಪರ್ಟಿ ನೆಕ್ಸ್ಟ್ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸ್ಡ್ ಲೂಪ್ ಹೌದು ನೋಡಿ ಹೀಗೆ ಬರುತ್ತಲ್ವಾ ಕ್ಲೋಸ್ಡ್ ಲೂಪ್ ಹೌದು ಕ್ಲೋಸ್ಡ್ ಲೂಪ್ ಹಾಗಾದ್ರೆ ಇದು ಕೂಡ ಆಗುತ್ತೆ ನೆಕ್ಸ್ಟ್ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮರ್ಜ್ ಅಟ್ ಸೌತ್ ಪೋಲ್ ಎಸ್ ನೋಡಿ ನಾರ್ತ್ ಪೋಲ್ ಇಂದ ಹೋಗಿ ಸೌತ್ ಪೋಲ್ಗೆ ಮರ್ಜ್ ಆಗುತ್ತೆ ಸೊ ಇದು ಆಗುತ್ತೆ ಸೊ ಇದರಲ್ಲಿ ಯಾವುದು ಪ್ರಾಪರ್ಟಿ ಅಲ್ಲ ಅಂತಂದ್ರೆ ಆಪ್ಷನ್ ಸಿ ಯಾಕೆಂದ್ರೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಸೊ ನಾವು ಇಲ್ಲಿ ನಾರ್ತ್ ಸೌತ್ ಅಂತ ತಗೊಂಡಾಗ ಒಂದಕ್ಕೊಂದು ನಾವು ತಗೊಂಡಾಗ ಇತರ ಇಂಟರ್ಸೆಕ್ಟ್ ಆಗಲ್ಲ ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂತಂದ್ರೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆದ್ರೆ ಎರಡು ಡೈರೆಕ್ಷನ್ ತೋರಿಸುತ್ತೆ ಇಟ್ ಶೋಸ್ ಟೂ ಡೈರೆಕ್ಷನ್ ವಿಚ್ ಇಸ್ ನಾಟ್ ಪಾಸಿಬಲ್ ಅರ್ಥ ಆಗ್ತಿದ್ಯಾ ವಿಚ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್ ಸೊ ಹಾಗಾದ್ರೆ ಯಾವ್ದಾಯ್ತು ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅ ಪ್ರಾಪರ್ಟಿ ಅಲ್ಲ ಓಕೆ ಸೊ ಇದಿಷ್ಟು 14 ಕ್ವೆಶನ್ ಫಿಸಿಕ್ಸ್ ಅಲ್ಲಿ ಕೇಳಿರುವಂತ ಇಂಪಾರ್ಟೆಂಟ್ ಅಂದ್ರೆ ನಾನು ಕೊಟ್ಟಿರುವಂತ ಕ್ವೆಶನ್ಸ್ ಅಲ್ಲೇ ಮ್ಯಾಕ್ಸಿಮಮ್ ಕವರ್ ಆಗಿದೆ ಸೊ ನೀವು ನಾನು ಕೊಟ್ಟಿರುವಂತ ಲಿಸ್ಟ್ ಒಂದ್ ಕಡೆ ಮಾಡ್ಕೊಂಡು ನೀವು ರೆಫರ್ ಮಾಡ್ಕೊಂಡ್ರೆ ಖಂಡಿತ ಅದರಲ್ಲೇ ಬರುವಂತ ಚಾನ್ಸಸ್ ಇದೆ ಓಕೆ ಫಿಸಿಕ್ಸ್ ಅಲ್ಲಿ ಅಂದ್ರೆ ಪೇಪರ್ ಸೆಟ್ 2 ಅಲ್ಲಿ ಕೇಳಿರುವಂತ ಫಿಸಿಕ್ಸ್ ಪಾರ್ಟ್ ಅಲ್ಲಿ ಬರುವಂತ 14 ಕ್ವೆಶನ್ಸ್ ಗೆ ಕೀ ಆನ್ಸರ್ಸ್ ನಾನು ಆಲ್ರೆಡಿ ಹೇಳಿದಾಗೆ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ನೀವು SOS ಸ್ಟಡಿ ಆಫ್ ಸೈನ್ಸ್ ಚಾನಲ್ ಅಲ್ಲಿ ರೆಫರ್ ಮಾಡಬಹುದು ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೆಕೆಂಡ್ ಮಾಡೆಲ್ ಪೇಪರ್ ಕೂಡ ಹೇಗಿದೆ ಅನ್ನೋದೊಂದು ಕ್ಲಾರಿಟಿ ಸಿಕ್ಲಿ ಅವ್ರಿಗೆ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು